ರಾಜ ಮಹಾರಾಜರು ತಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಆಸ್ತಿಯನ್ನು ಕಬಳಿಸಲು ಸಲುವಾಗಿ ಯುದ್ಧವನ್ನು ಸಾರುವವರೇ ಹೆಚ್ಚು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುತ್ವ ಧರ್ಮವನ್ನು ವಿಸ್ತರಣೆ ಮಾಡುವ ಮೂಲ ಉದ್ದೇಶದಿಂದಲೇ ಯುದ್ಧ ಸಾರುವುದು ಒಂದು ವಿಶೇಷವಾಗಿದೆ. ಹಾಗೆಯೇ ಅವರಿಗೆ ಹಿಂದೂ ರಾಷ್ಟ್ರದ ಸಾಮ್ರಾಜ್ಯದ ಅಧಿಪತಿಯಾಗಿ ಹೊರಹೊಮ್ಮಿದರು ಎಂದು ಎರಡೋಣ ಶ್ರೀಗಳಾದ ಗಜದಂಡ ಶ್ರೀಗಳು ಬಣ್ಣಿಸಿದರು. ಮುದ್ಗಲ್ ಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಯುವಕರು ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ, ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುತ್ವ ಸಾಮ್ರಾಜ್ಯದ ಅಧಿಪತಿ ಎಂದೆನಿಸಿಕೊಂಡಿದ್ದಾರೆ. ಹಿಂದುತ್ವ ಎಂದರೆ ನಮ್ಮ ಜೊತೆಗೆ ಇರುವವರಿಗೆ ಉತ್ತಮವಾದ ಸಂಸ್ಕಾರ ಬದುಕಲು ಅವಕಾಶ ಮಾಡಿಕೊಡುವುದೇ ಹಿಂದುತ್ವ. ಅದಕ್ಕಾಗಿ ನಮ್ಮ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರ ಎಂದು ಕರೆಯುತ್ತಾರೆ. ಅಂತಹ ಹಿಂದುತ್ವವನ್ನು ಅದರ ಸಂಸ್ಕೃತಿ ಹುಟ್ಟಿದ್ದೇ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ರಾಜ್ಯ ವಿಸ್ತರಣೆಯ ಆಸೆ ಅವರಿಗೆ ಇರಲಿಲ್ಲ. ಹಿಂದುತ್ವ ಮತ್ತು ಅದರ ಸಂಸ್ಕೃತಿಯ ವಿಸ್ತರಣೆ ಮಾಡುವುದೇ ಅವರ ಮೂಲ ಆಶಯವಾಗಿತ್ತು. ನೋವು ಬಂದಾಗ ಸನ್ಯಾಸಿ ಎಂದು ತಿಳಿದು ಸ್ವಾಮಿ ವಿವೇಕಾನಂದರನ್ನ, ಕಷ್ಟ ಕಾರ್ಪಣ್ಯಗಳು ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನೆಸಿಕೊಳ್ಳುತ್ತಾನೆ. ಒಳ್ಳೆಯ ಮನಸ್ಸಿನಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ನೋಡಿದರೆ ನಮ್ಮಲ್ಲಿರುವ ಹೇಡಿತನದ ಗುಣ ಹೋಗಿ ವೀರತ್ವದ ಭಾವನೆ ಬರುತ್ತದೆ. ಇಂದಿನ ಯುವಕರು ಸಾಮಾಜಿಕ ಜಾಲತಾಣದ ದಾಸರಾಗಿದ್ದಾರೆ. ಜೈಕಾರ ಕೇಕೆ ಹಾಕುವುದು ಹಿಂದುತ್ವದ ಲಕ್ಷಣವಲ್ಲ. ನಮ್ಮ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ನಮ್ಮ ಜೊತೆಗೆ ಇರುವವರನ್ನು ಪ್ರೀತಿ ಪ್ರೇಮದಿಂದ, ಭಾತೃತ್ವ ಭಾವನೆಯಿಂದ ಕಾಣಬೇಕು. 12ನೇ ಶತಮಾನದಿಂದ ಹಿಂದೂಗಳಿಗೆ ಸೋಲಂದೆ ಕಾಣುತ್ತಿದ್ದೇವೆ. ಜಯದ ಗಳಿಕೆಯನ್ನು ಶಿವಾಜಿ ಮಹಾರಾಜರು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ನನ್ನ ಜೀವನದಲ್ಲಿ ನನಗೆ ನೋವು ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ನಾನು ನೆನೆಸಿಕೊಳ್ಳೋದು ಎರಡು ಎರಡು ಮಹಾತ್ಮರನ್ನ. ಸನ್ಯಾಸಿ ಅಂತ ವಿಚಾರ ಮಾಡಿದಾಗ ಸ್ವಾಮಿ ವಿವೇಕಾನಂದರನ್ನ, ಕಷ್ಟ ಕಾರ್ಪಣ್ಯಗಳಂತ ಬಂದಾಗ ನೆನಪು ಮಾಡಿಕೊಳ್ಳೋದು ಛತ್ರಪತಿ ಶಿವಾಜಿಯನ್ನ. ಕೂಗೋದ್ರಿಂದ ಅಭಿಮಾನ ಹೊರಗಾಕಿದಂಗಲ್ಲ, ಸ್ವಲ್ಪ ತಿಳ್ಕೋರಿ ಮಾತನ್ನ. ಯಾಕೆ ಈ ಮಾತನ್ನ ಹೇಳ್ಕತ್ತೀನಿ ಅಂತಂದ್ರ, ಶಿವಾಜಿಯವರಲ್ಲಿ ಖಡ್ಗ ಇತ್ತು. ಆ ಖಡ್ಗಕ್ಕೂ ಕೂಡ ಒಂದು ವಿಶೇಷತೆ ಇತ್ತು. ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಹೇಳ್ತೇನೆ ನಾನು. ಛತ್ರಪತಿ ಶಿವಾಜಿಯವರ ಫೋಟೋವನ್ನು ನಾವು ನೋಡ್ತೇನೆ ಯಾವಾಗಲೂ. ಇವತ್ತು ಒಳ್ಳೆಯ ಮನಸ್ಸಿನಿಂದ ಛತ್ರಪತಿ ಶಿವಾಜಿಯನ್ನ ಫೋಟೋನ ನೋಡಿದರೆ ನಮ್ಮಲ್ಲಿ ಇರತಕ್ಕಂಥ ಹೇಡಿತನದ ಗುಣ ಹೋಗಿ ವೀರತ್ವದ ಒಂದು ಆಸೆ ಆ ಫೋಟೋದಿಂದ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗಿನ ಎಲ್ಲ ಯುವ ಮಿತ್ರರು ತಪ್ಪು ತಿಳ್ಕೋಬೇಡ್ರಿ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸಾಮಾಜಿಕ ಜಾಲತಾಣಗಳ ದಾಸರಾಗಿದ್ದೀವಿ. ಇವತ್ತೆಲ್ಲ ಸಾಮಾಜಿಕ ಜಾಲತಾಣಗಳ ದಾಸರಾಗಿದ್ದೀವಿ. ಜೈಕಾರ ಮಾಡೋದು, ಕೇಕೆ ಹೊಡೆಯೋದು, ಇದ್ಯಾವುದು ಹಿಂದುತ್ವದ ಲಕ್ಷಣಗಳಲ್ಲ. ವೇದಿಕೆಯ ಮೇಲಿದ್ದ ಗುರುಬಸಪ್ಪ ಸಜ್ಜನ್, ಸಮಾಜ ಸೇವಕಿ ಶಶಿಕಲಾ ಭುವಿ, ಸೋಮನಾಥ್ ನಾಯಕರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯ ವೈದ್ಯ ಡಾಕ್ಟರ್ ಎಂವಿ ಜೋಶಿ ಅವರ ಸೇವೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಿದರು.